ओम नमो नारायणाय, ओम नमो भगवते वासुदेवाय। धनुर्मासद नालकने दिन तिरुप्पावै पठण प्रारंभ। कैयल्ली हूँ मंत्राक्षतेयन्नु हिडिदु आ श्रीहरियन्नु ध्यानिसबेकु। आली बले कन्ना ओन्रु नी कै करवे आलियुल पोक्क முகந்த குடார் தேரி ஊழி முதல்வன் உருவம் போல் மே கருத்த பாளியந்தோளுடைய பற்பநாபன் கையில் ஆளிப்போல் மின்னே வலம் புரி போல் நின்றதெந்த தாளாதேசாகம் முதைத்த சரமலை போல் வால உலகினில் பேதிடாய் நாங்களும் மார்களி நீராட மகிழ்ந்தேனொரெம் பாவாய் மார்களி நீராட மகிழ்ந்தேனொரெம் பாவாய் ஆளிமலை கண்ணா। ಇದರ ಭಾವಾರ್ಥವು ಹೀಗಿದೆ। ಗಂಭೀರ ಸ್ವಭಾವದಿಂದ ಕೂಡಿದ ಮೇಘನಾಥನು ಮಳೆಯು ನಿರ್ವಾಹಕನೂ ಆದ ಪರ್ಜನ್ಯ ದೇವತೆಯು ನಾವು ಹೇಳುವ ಈ ಮಾತನ್ನು ತಪ್ಪದೆ ನಡೆಸಿಕೊಡಬೇಕು। ಯಾವ ರೀತಿಯಲ್ಲಿಯೂ ನೀನು ನಿನ್ನ ಔದಾರ್ಯವನ್ನು ಕಡಿಮೆ ಮಾಡಬೇಡ। ನೀನು ಸಮುದ್ರವನ್ನು ಹೊಕ್ಕು ಆವಿಯ ರೂಪದಲ್ಲಿ ಚೆನ್ನಾಗಿ ನೀರನ್ನು ಕುಡಿ। ಆಕಾಶವನ್ನು ಏರಿ ಖರ್ಚಿಸಿ ಜಗತ್ಕಾರಣಭೂತನಾದ ಶ್ರೀಮನ್ನಾರಾಯಣನ ದಿವ್ಯ ಶರೀರದಂತೆ ನಿನ್ನ ದೇಹವು ನೀಲವರ್ಣವಾಗಿ ಕಪ್ಪಾಗಿ ಬಲಿಷ್ಠವಾಗಿ ಸುಂದರವಾದ ತೋಳುಗಳುಳ್ಳ ಪದ್ಮನಾಭನ ಕೈಯಲ್ಲಿರುವ ಸುದರ್ಶನ ಚಕ್ರದಂತೆ ನೀನು ಹೊಳೆಯಬೇಕು। ಆತನ ಬಲಮುರಿ ಶಂಖ ಪಾಂಚಜನ್ಯದ ಹಾಗೆ ಸ್ಥಿರವಾಗಿ ಆಕಾಶದಲ್ಲಿ ನಿಂತು ಘೋಷಣೆಯನ್ನು ಮಾಡು। ದಿವ್ಯ ಧನುಸ್ಸಾದ ಶಾರ್ಘಾದಿಂದ ಶರವರ್ಷವಾದಂತೆ ನೀನು ಮಳೆಯ ಧಾರೆಯನ್ನು ಸುರಿಸು। ಇದರಿಂದ ಈ ಲೋಕದಲ್ಲಿ ಎಲ್ಲವೂ ಸಮೃದ್ಧಿಯಾಗಿ ಬಾಳುವರು। ಅಂತೆಯೇ ನಮ್ಮ ಬಾಳು ಧನ್ಯವಾಗುವುದು। ನಾವು ಕೂಡ ಸಂತೋಷದಿಂದ ಸ್ನಾನ ಮಾಡಿ ಮಾರ್ಗಶಿರ ಮಾಸದ ವ್ರತ ಸಿದ್ಧಿಯನ್ನು ಪಡೆಯುತ್ತೇವೆ। ಇಲ್ಲಿ ಮಳೆಗಾಲದ ಅತ್ಯಂತ ಸುಂದರವಾದ ವರ್ಣನೆ ಇದೆ। ಮಳೆಯ ಮೋಡದ ಬಣ್ಣ, ಅದರ ಗುಡುಗು ಮಿಂಚುಗಳು, ಮಳೆ ಬೀಳುವ ರೀತಿ, ಎಲ್ಲದರಲ್ಲಿಯೂ ಶ್ರೀ ಮಹಾವಿಷ್ಣುವನ್ನು ನೆನಪಿಸಿಕೊಳ್ಳುವ ಸನ್ನಿವೇಶಗಳಿವೆ। ನಮ್ಮ ಭಕ್ತಿಯು ದೋಷಯುಕ್ತವೇ ಆಗಿರಬಹುದು, ಆದರೂ ಪರಮಾತ್ಮನು ಅದನ್ನು ಪರಿಗ್ರಹಿಸಿ ನಮ್ಮ ಮೇಲೆ ಕೃಪಾ ವರ್ಷವನ್ನು ಸುರಿಸುವನು। ಪರ್ಜನ್ಯನು ಸಮುದ್ರದ ಉಪ್ಪು ನೀರಿನಂತೆ ಹೀರಿ ಸಿಹಿ ನೀರಿನ ಮಳೆಯನ್ನು ಸುರಿಸುವಂತೆ ಆಚಾರ್ಯರು ನಮಗೆ ತಮ್ಮ ದಿವ್ಯ ಸೂಕ್ತಿಯನ್ನು ನೀಡುವರು। ಇದರಿಂದ ಚೇತನರಿಗೆ ಸಂತೋಷ ಉಂಟಾಗುತ್ತದೆ। ಆಚಾರ್ಯರು ಪರಮಾತ್ಮನೆಂಬ ಪವಿತ್ರ ತೀರ್ಥದಲ್ಲಿ ಚೇತನರನ್ನು ಮುಳುಗಿಸಿ ಉಜ್ಜೀವನಗೊಳಿಸುವರು। ಆಗ ಪರಬ್ರಹ್ಮನು ಚೇತನರಿಗೆ ಸಹಾಯ ಹಸ್ತ ನೀಡಿ ರಕ್ಷಿಸುವನು। ಈ ಪದ್ಯವು ಕೃಷ್ಣನಿಗೆ ಅನ್ವಯಿಸುತ್ತದೆ। ಗಾಂಭೀರ್ಯ ಸ್ವಭಾವದ ಕಪ್ಪು ಮೋಡದಂತಿರುವ ಕೃಷ್ಣನೇ, ಸ್ವಲ್ಪವೂ ನೀನು ನಮ್ಮ ಕೈ ಬಿಡಬೇಡ। ನಿನ್ನ ಕೃಪಾ ಸಮುದ್ರದೊಳಕ್ಕೆ ನಾವು ಪ್ರವೇಶಿಸುವಂತೆ ಮಾಡಿ ನಮ್ಮ ಹೃದಯಗಳಲ್ಲಿ ನೀನು ಅನುಗ್ರಹದಿಂದ ತುಂಬಿಸು। ನಿನ್ನ ಆಯುಧಗಳಿಂದ ನಮ್ಮನ್ನು ರಕ್ಷಿಸು। ಕೃಪಾ ಕಟಾಕ್ಷವನ್ನು ನಮ್ಮ ಮೇಲೆ ಬೀರು। ನಾಡೆಲ್ಲ ನಲಿಯುವ ರೀತಿಯಲ್ಲಿ ಮಳೆ ಸಿರಿಸುವಂತೆ ಮಳೆರಾಯನನ್ನು ಬೇಡಿ ಭಾಗವತರುಳಿಗೆ ದೇವತಾಂತರಗಳು ನಿಯಮ್ಯ ಎಂದು ಇಲ್ಲಿ ಸೂಚಿಸಲಾಗುತ್ತದೆ। ಭಗವತ್ ವತ್ಸಲಮಾಶ್ರಯಣ ಮಾಡುವವರಿಗೆ ಇಂದ್ರಾದಿ ದೇವತೆಗಳು ನಿಯಮ್ಯರಾಗಿರುತ್ತಾರೆಂದು ಇಲ್ಲಿ ತಿಳಿಸಲಾಗಿದೆ। ஆழிமலை கண்ணா ஒன்று நீ கை கரவேன் ஆழியுள் பொக்கு முகந்த கொடார் தேரி ஊழி முதல்வன் உருவம் போல் மே கருத்த பாழியந்தோளுடைய பற்பநாபன் கையில்
ஆளிப்போல் நின்னே வலம் புரி போல் நின்றதிருந்த தாளாதேசார்த்தம் முதைத்த சரவளை போல் வாழ உலகினில் பெய்திடாய் நாங்களும் மார்கழி நீராட மகிழ்ந்தேனோ ரெம்பாவாய். ಇಲ್ಲಿಗೆ ನಾಲ್ಕನೇ ದಿನವಾದ ತಿರುಪ್ಪಾವೆ ವ್ರತ ಸಮಾಪ್ತವು. ಶ್ರೀಕೃಷ್ಣಾರ್ಪಣಮಸ್ತು.